ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಧ್ವನಿಗೆ ಧ್ವನಿಗೂಡಿಸಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು. ಸರ್ಕಾರಿ ಶಾಲೆಗಳು ಯಾವ ಮಟ್ಟಕ್ಕೆ ಅಭಿವೃದ್ಧಿ ಆಗುತ್ತವೆ ಅಂತ ಅಂದ್ರೆ, ಈ ಖಾಸಗಿ ಶಾಲೆಗಳಿಗೆ ಪೈಪೋಟಿ ನೀಡುವ ಮಟ್ಟಕ್ಕೆ ಬರುತ್ತವೆ ಅಂತ ಹೇಳಿದ್ದಾರೆ. ಖಾಸಗಿ ಶಾಲೆಗಳಿಗೆ ಪೈಪೋಟಿ ನೀಡುವಂತಹ ಲೆಕ್ಕಾಚಾರದಲ್ಲಿ ಇದೀಗ ನಮ್ಮ ಸರ್ಕಾರ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸುವತ್ತ ಗಮನ ಹರಿಸ್ತಾ ಇದೆ, ಆ ಬಗ್ಗೆ ಚಿಂತನೆಗಳು ನಡೆದಿವೆ ಅಂತ ತಿಳಿಸಿದ್ದಾರೆ. ಖಾಸಗಿಯವರ ಜೊತೆ ಒಂದು ಸ್ಪರ್ಧೆ ಮಾಡಬೇಕು. ಇನ್ನು ಹೆಚ್ಚು ಗುಣಮಟ್ಟದ ಶಿಕ್ಷಣ ನಮ್ಮ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳು ಮತ್ತು ವಿಶೇಷವಾಗಿ ಗ್ರಾಮೀಣ ವಿದ್ಯಾರ್ಥಿಗಳು ಕನಸನ್ನ ಮನಸ್ಸಾಗಿ ಮಾಡಬೇಕಂತ ಅವರು ಒಂದು ದೊಡ್ಡ ಕನಸನ್ನ ಹೊತ್ಕೊಂಡು ಇವತ್ತು ಬೆಳಗಾವಿವರೆಗೆ ಬಂದಿದ್ದಾರೆ. ಈ ಕಾರ್ಯಕ್ರಮದ ಬಗ್ಗೆ ಈಗಾಗಲೇ ಹಲವಾರು ಅವರ ಪ್ರಯತ್ನ ಇದಕ್ಕೆ ಯಾರ್ಯಾರು ದಾನಿಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ, ಉದ್ದಿಮೆಯರು ಉದ್ದಿಮೆಗಳು ಮತ್ತು ವಿಶೇಷವಾಗಿ ಹಳೆ ವಿದ್ಯಾರ್ಥಿಗಳ ಸಂಘಗಳು ಕೂಡ ಈ ಶಾಲೆಗಳನ್ನ ಕಟ್ಟಲಿಕ್ಕೆ ಮುಂದಾಗಿದ್ದಾರೆ ಅಂತ ಹಲವಾರು ವಿಷಯಗಳನ್ನ ಹೇಳಿದ್ರು. ಮತ್ತೆ ಕೊಡುವಂತ ಕಾರ್ಯಕ್ರಮ ವಿಸ್ತರಣೆ ಮಾಡಿದ್ದೇವೆ ಮತ್ತು ಸಿಇಟಿ ನೀಟ್ ಬಗ್ಗೆ 25,000 ಜನಕ್ಕೆ ಸರ್ಕಾರ ವತಿಯಿಂದ ಗ್ರಾಮೀಣ ಮಕ್ಕಳಿಗೆ ಕೊಡುವಂತ ಪ್ರಯತ್ನ ಮಾಡ್ತೀವಿ ಮತ್ತು ಹೊಸ ಹೊಸ ಕಟ್ಟಡಗಳನ್ನ ದಾನಿಗಳಿಂದ ಪಡಿತಾ ಇದ್ದೀವಿ. ಬಹಳಷ್ಟು ಕನಸು ಕಂಡಿದ್ದಾರೆ, ಅದು ಯಶಸ್ವಿ ಆಗಬೇಕಂತ ನಿಮ್ಮೆಲ್ಲರ ನಮ್ಮೆಲ್ಲರ ಬಯಕೆ ಆಗಿದೆ ಯಶಸ್ವಿ ಆಗಬೇಕು. ನಾವು ಬಹಳಷ್ಟು ಕಾರ್ಯಕ್ರಮವನ್ನ ಘೋಷಣೆ ಮಾಡ್ತೀವಿ, ಬಜೆಟ್ನಲ್ಲಿ ಬರ್ತದೆ ಕಾರ್ಯಕ್ರಮ ಲಾಂಚ್.